ಏಯ್, ಮತ್ತೆ ಯಾಕೆ ಬಂದೆ ಇಲ್ಲಿಗೆ? ಹೊರಟೋಗಿ ಇಲ್ಲಿಂದ. ಏಯ್, ನಾಟಕ ಆಡ್ಬೇಡ, ನನ್ನ ಮುಂದೆನೆ ನಾಟಕ ಆಡ್ಬೇಡ. ನಂಗೊತ್ತು, ನಂಗೆಲ್ಲ ಗೊತ್ತು. ನಿನಗೆ ದುಡ್ಡು, ದುಡ್ಡಿನ ಹುಚ್ಚು. ಅದಕ್ಕೆ ನೀನು ಶ್ರೀಮಂತನಾಗು, ಚೆನ್ನಾಗಿ ದುಡ್ಡು ಮಾಡು, ನಿನಗೋಸ್ಕರ ಕಾಯ್ತೀನಿ ಎಂದೆ. ನಾನು ನಿನ್ನ ಮಾತನ್ನ ನಂಬಿ ಹಗಲು ರಾತ್ರಿ ದುಡಿದೆ, ನಿನಗೋಸ್ಕರ ಓಡೋಡು ಬಂದೆ. ಆದ್ರೆ ನೀನು ಹೊಟ್ಯಾಧೀಶ್ವರನ ಮನೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ. ಅವನು ದುಡ್ಡು ಕೊಟ್ಟ, ನೀನು ಸೇರು ಕೊಟ್ಟೆ. ಕಿರಿಚಬೇಡ, ಕಿರಿಚಬೇಡ. ನಿನಗಿಂತ ಜ್ವರಾಗಿ ನನಗೂ ಕಿರುಚದ. ನನ್ನ ಬಾಳನಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅಂತ ತಿಳ್ಕೊಂಡಿದ್ಯಾ? ಹೇಳು, ನನಗೇನ್ ದ್ರೋಹ ಮಾಡಿದ್ದೆ? ನನಗೆ ಯಾಕೆ ಮೋಸ ಮಾಡಿದೆ? ನನಗೆ ಯಾಕೆ ಮೋಸ ಮಾಡಿದೆ? ಮನುಷ್ಯನಿಗೆ ದುಡ್ಡಲ್ಲ ಕಣೆ ಮುಖ್ಯ, ಪ್ರೀತಿ, ಪ್ರೀತಿ ಮುಖ್ಯ. ಮನೆಯದಾಗ ಒಂದು ಮಾತು ಹೇಳ್ತೀನಿ, ನಾಳೆ ಜನ ನಿನ್ನ ಈ ಮನೆ ಕೆಲಸದೋಳು ಅಂತ ಕರೆಯಲ್ಲ, ಸೂಳೆ, ಆ ಮುದುಕನ ಸೂಳೆ ಅಂತಾರೆ. ಆಗ ನೀನು ಎಷ್ಟೇ ಹತ್ತು ಕರೆದ್ರು ಯಾರು ಬರಲ್ಲ. ಇಲ್ಲ, ಯಾರು ಬರಲ್ಲ. ನಿನ್ನ ಹತ್ರ ಇರೋ ದುಡ್ಡು ಕೆಲಸಕ್ಕೆ ಬರಲ್ಲ. ನಿನ್ನಿಂದ ಶಾಶ್ವತವಾಗಿ ಸೂಳೆ ಅನ್ನೋ ಪಟ್ಟ ಹೋಗಲ್ಲ, ಹೋಗಲ್ಲ. ಕಲ್ಪನಾ, ನನ್ನ ಬಾಳಿನಲ್ಲಿ ನೀನು ಬರೀ ಕಲ್ಪನೆ, ಬರೀ ಕಲ್ಪನೆ. ನೋಡಿ ಕಲ್ಪನಾ, ನೀವು ಕೆಲವೇ ದಿನ ಆನಂದರಾವ್ ಅವರಿಗೆ ಹೆಂಡತಿ ಅನ್ನಿಸ್ಕೊಂಡ್ರು, ಅವರು ತಮ್ಮ ಆಸ್ತಿನೆಲ್ಲ ನಿಮ್ಮ ಹೆಸರಿಗೆ ಬರೆದೋಗಿದ್ದಾರೆ. ಅದರ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿದೆ ತಗೊಳ್ಳಿ. ಹಾಗೆ ಅವ್ರ ಇನ್ಶೂರೆನ್ಸ್ ಹಣ 50 ಲಕ್ಷನ ನಿಮ್ಮ ಹೆಸರಿಗೆ ಬರೆದಿದ್ದಾರೆ, ಅದನ್ನ ನೀವೇ ಸೈನ್ ಮಾಡಿ ತಗೊಳ್ಳಿ. ನಿಮ್ಗಂತೂ ಅವರ ಅನ್ಯಾಯ ಮಾಡಿಲ್ಲ, ಸಾಕಷ್ಟು ಬಿಟ್ಟು ತುಂಬಾ ಒಳ್ಳೆ ವ್ಯಕ್ತಿ. ಜಿ ಮೇಮ್ ಸಾಬ್, ಏನ್ ಗಲಾಟೆ? ಮೇಮ್ ಸಾಬ್, ಆಪ್ಕೋ ಮಿಲ್ನೆ ಕೆ ಲಿಯೇ ಏಕ್ ಬುಡ್ಡಾ ಆಯಾ, ಬಹುತ್ ಗಡಬಡ್ ಕರ್ತಾ ಹೈ. ಒಳಗ್ ಕಳ್ಸು. ಅಚ್ಛಾ ಮೇಮ್ ಸಾಬ್, ಅಂದ್ರ ಚಲೋ. ಅಪ್ಪಾಜಿ, ಅಪ್ಪಾಜಿ, ಹೇಗಿದ್ದೀರಾ ಅಪ್ಪಾಜಿ? ನಾನ್ ಚೆನ್ನಾಗಿದ್ದೀನಿ ಅಮ್ಮ. ಈ ಚಿಕ್ಕ ವಯಸ್ಸಿನಲ್ಲೇ ನಿನಗೆ ಈ ಸ್ಥಿತಿ ಬಂತಲ್ಲ ನನ್ನ ತಾಯಿ, ದೇವ್ರೆ. ಅಪ್ಪಾಜಿ, ಇಷ್ಟು ದಿನ ಈ ಕಲ್ಪನೆ ನಿಮ್ಗೆ ಮರ್ತೋಗ್ಬಿಟ್ಟಿಲ್ಲಲ್ವಾ? ಅಯ್ಯೋ ನನ್ನಮ್ಮ, ಪ್ರತಿ ದಿವಸ ನಾನು ಉಸಿರಾಡ್ಬೇಕಾದ್ರೂ ನಿನ್ನ ಹೆಸರು ಹೇಳ್ಕೊಂಡೆ ಅಮ್ಮ ಉಸಿರಾಡೋದು. ಅಪ್ಪಾಜಿ ಕೂತ್ಕೊಳ್ಳಿ. ಹೌದು ನನ್ನ ಕಂದ. ಅಪ್ಪಾಜಿ, ನನ್ನ ಭಾವನೆ ಹೇಗಿದ್ದಾಳೆ? ಚೆನ್ನಾಗಿದ್ದಾಳಮ್ಮ, ತುಂಬಾ ಚೆನ್ನಾಗಿದ್ದಾಳೆ. ನೋಡು, ಅವಳು ಮದುವೆ ಆದ್ಮೇಲೆ ನಿನಗೆ ಬರ್ಕ್ ಆಗದಗಳಿಗೆ ಒಂದಕ್ಕೂ ಉತ್ತರ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾಳಮ್ಮ. ಇನ್ನೊಂದು ಸಿಹಿ ಸುದ್ದಿ, ಸಂತೋಷ ಸುದ್ದಿ, ಅವಳು ತಾಯಿ ಆಗೋದಲ್ಲಿದ್ದಾಳೆ. ತಾಯಿ ಆಗೋದಲ್ಲಿ ಸಂತೋಷ ಆಗ್ತಾ ಇದೆ ಅಪ್ಪಾಜಿ. ಈ ಪಾಪಿದೊಂದು ಕೋರಿಕೆ ಕಣು. ಹೌದಮ್ಮ, ನೋಡು, ನಾನು ಭಾವನಾ ತಂದೆ ಮಾತ್ರ, ಆದ್ರೆ ನೀನು ತಾಯಿ ಬಂಧು ಬಳಗ ಎಲ್ಲ ಕಣಮ್ಮ. ನೀನೇ ನಿಂತವಳನ್ನ ನೋಡ್ಕೋಬೇಕು ನನ್ ಕಂದ. ಏನಪ್ಪಾಜಿ, ನನ್ ಭಾವನೆಯನ್ನ ನಾನ್ ನೋಡ್ಕೊಳ್ಳೋಕೆ ನೀವ್ ಇಷ್ಟೊಂದು ಕೇಳ್ಕೋಬೇಕಾ? ಅವಳ ತಾಯಿ ತನಕ ಯಾವ ಧಕ್ಕೆನೂ ಬರದೇ ಇದ್ದಾಗೆ ಅವಳ ತಾಯಿಯಾಗಿ ನಾನ್ ನೋಡ್ಕೋತೀನಿ ಅಪ್ಪಾಜಿ. ಅಮ್ಮ, ನಾನ್ ನೋಡ್ಕೋತೀನಿ. ಎಂತ ಬಂಗಾರದ ಮನಸ್ಸೇ ನಿಂದು, ಬೇರೆಯವ್ರ ಸುಖದಲ್ಲೇ ನಿನ್ ಸುಖ ನೀನ್ ನೋಡ್ಕೋತಿಯಲ್ಲೇ. ಅಯ್ಯೋ ದೇವ್ರೆ,
ಚೆನ್ನಾಗಿಟ್ಟಿಲ್ಲಮ್ಮ ಭಗವಂತ. ಗೌರಿ, ಲೇ ಗೌರಿ, ಅಯ್ಯೋ ಎಷ್ಟೇ ಸಾಕೋಯ್ತೆ ನಿನ್ ನೋಡಿ. ತಗೋ ತಗೋಮ್ಮ, ತಗೋ ತಗೋ ತಗೋ. ಅಮ್ಮ ಅಮ್ಮ, ಕಲ್ಪಿ ಇದೇನವ್ವ, ಮಂಗಳು ಗೌರಿ ಹೆಂಗ್ ಓದೋಳು, ಮಾರಿ ಹೆಂಗ್ ಬಂದ್ಬಿಟ್ಟಿಲ್ಲವ್ವ. ನೀನ್ ಹೇಗಿದ್ಯಮ್ಮ ಈಗ? ನೀನ್ ಬಂದ್ಬಿಟ್ಟಿಲ್ಲ, ಏನ್ ಸಂದಾಗ ಆಗ್ಬಿಡ್ತೀನವ, ಏನ್ ಸಂದಾಗ ಆಗ್ಬಿಡ್ತೀನಿ ಅಮ್ಮ. ಮತ್ತೆ ನನ್ನ ಹಣೆಗೆ ಕುಂಕುಮ ಇಡ್ತೀಯಮ್ಮ, ನನ್ನ ಕೈಗೆ ಬಳೆ ತೊಡಿಸ್ತೀಯಮ್ಮ. ಅಯ್ಯೋ ನನ್ನ ಕಂದ, ಒಬ್ಬ ತಾಯಿಗೆ ನನ್ನ ಮಗಳನ್ನ ಸೌಭಾಗ್ಯವತಿಯಾಗಿ ನೋಡೋದ್ರಿಂದ ಬೇರೆ ಭಾಗ್ಯ ಇನ್ನೇನಿದೆಯೇ? ಖಂಡಿತ ತೊಡಿಸ್ತೀನಮ್ಮ. ಅಂದಾಗೆ ಆ ಹುಡುಗ ಇಲ್ಲೂ ಬಂದಿದ್ದ ಕಣೆ? ಯಾವ ಹುಡುಗ? ಸಂಪತ್ ಕುಮಾರ್ ಅವ್ವ, ಅವನ್ಗೆ ನಿನ್ ಕಂಡ್ರೆ ಬೋ ಇಷ್ಟ ಅಂತೆ. ಅವನು ನಿನ್ನಿಂದಾನೇ ಶ್ರೀಮಂತ ಆಗಿದ್ದಂತೆ. ನೋಡು ಅವನದು ನಿಂದು ಜೋಡಿ ನೋಡಕ್ಕೆ ಶಾನೆ ಚೆನ್ನಾಗಿರ್ತೈತೆ. ಅದಿರ್ಲಿ, ಬಾ ಕುಂಕುಮ ಇಡ್ತೀನಿ, ಬಾ ಬಾರವ್ವ ಬಾ. ಈ ಜನ್ಮದಲ್ಲಿ ಮತ್ತೆ ನಿನ್ ಮದ್ವೆ ನೋಡ್ತೀನಿ ಇಲ್ಲೋ ಅನ್ಕೊಂಡಿದ್ದೆ. ಅಮ್ಮ ನಾನು ಕುಂಕುಮ ಇಟ್ಕೋತಾ ಇರೋದು ಮದ್ವೆ ಮಾಡ್ಕೊಡಕ್ಕಲ್ಲಮ್ಮ. ನನಗೆ ಮದ್ವೆ ಮಾಡ್ಕೋಬೇಕು ಅನ್ನೋ ಆಸೆ ಆಕಾಂಕ್ಷೆ ಯಾವುದು ಇಲ್ಲ ಅಲ್ವಾ? ಮತ್ತೆ ಕುಂಕುಮ ಇಡುವಂದಿ, ಬಳೆ ತೊಡಿಸೋಂದಿ. ಭಾವನೆಗೋಸ್ಕರಮ್ಮ. ಅಮ್ಮ ನಿನ್ಗೊಂದು ವಿಷಯ ಗೊತ್ತಾ? ಭಾವನ ತಾಯಿ ಆಗ್ತಿದ್ದಾಳೆ, ನಾನು ಅವಳನ್ನೇ ನೋಡಕ್ ಹೋಗ್ತಾ ಇದ್ದೀನಮ್ಮ. ಅವಳಿಗೆ ನನ್ ಕಥೆ ಎಲ್ಲ ಗೊತ್ತಾದ್ರೆ ಅವಳ ಜೀವ ತಡ್ಕೊಳ್ಳಲ್ಲಮ್ಮ. ಅದಕ್ಕೆ ಇದೆಲ್ಲ ಭಾವನಾ ಭಾವನಾ ಭಾವನಾ. ಅವಳು ಮದುವೆ ಮಾಡಿ ನೀನ್ ವಿಧವೆ ಆದ್ರು ಅವಳು ಭೂತ ಬಿಟ್ಟಿಲ್ವೇನೆ ನಿಂಗೆ? ಅಲ್ಲ ಕಣವ, ಅವಳಿಗೆ ಕೊಡಕ್ಕೆ ನಿಂತವ ಇನ್ನೇನವ ಉಳ್ದೈತೆ. ಅಮ್ಮ ಒಂದು ಹೆಣ್ಣು ಮೊದಲನೇ ಸಲ ತಾಯಿ ಆಗ್ಬೇಕಾದ್ರೆ ತನ್ನ ತಾಯಿ ಜೊತೆಲಿರ್ಬೇಕು ಅಂತ ಆಸೆ ಪಡ್ತಾಳೆ. ಆದ್ರೆ ಭಾವನೆಗೆ ತಾಯಿ ಇಲ್ಲಮ್ಮ, ನಾನೇ ಅವಳಿಗೆಲ್ಲ. ನಾನು ಅವಳನ್ನ ನೋಡ್ಕೊಳಕ್ ಹೋಗ್ತಾ ಇದ್ದೀನಿ. ಅಮ್ಮ ಭಾವನ ನಮಗೋಸ್ಕರ ಎಷ್ಟೆಲ್ಲ ಮಾಡಿದಾಳೆ, ಅವಳಿಗೋಸ್ಕರ ನಾನು 10 ಜನ್ಮ ಎತ್ತು ಪ್ರಾಣ ಬಿಟ್ರು ಅವಳ ಋಣ ತೀರ್ಸೋಕ್ಕಾಗಲ್ಲಮ್ಮ. ದುಡ್ಡು ಕೊಟ್ರೆ ಮಗುಗೆ ತಾಯಿ, ತಾಯಿಗೆ ಮಗು ಸಿಕ್ಕೋ ಈ ಕಾಲದಲ್ಲಿ ನಿಜವಾದ ಸ್ನೇಹ ಅನ್ನೋದು ಏನು ಕೊಟ್ಟರು ಸಿಕ್ಕೋಲ್ಲಮ್ಮ. ಆ ಸ್ನೇಹನ ಅವಳು ನನಗೆ ಕೊಟ್ಟಿದ್ದಾಳೆ, ಅದಕ್ಕೋಸ್ಕರ ನಾನು ಅವಳಿಗೆ ಏನು ಬೇಕಾದರೂ ಕೊಡ್ತೀನಮ್ಮ. ಅಮ್ಮ ಕುಂಕುಮ ಇಡಮ್ಮ, ಅಮ್ಮ ಇಡಮ್ಮ. ಇಟ್ಕೊಂಡು ನಿನ್ನ ಕಾಲಿನಲ್ಲಿ ನಿಂತ್ಕೊಂಡು ನೀನೇನ್ ಸಾಧನೆ ಮಾಡಬೇಕು ಅಂತಿದ್ಯೋ ಅದನ್ನ ಮಾಡು. ಅದಕ್ಕೆ ಆ ಭಗವಂತ ಆಶೀರ್ವಾದ ಮಾಡಲಿ. ಹೇಗು ಮನೆ ಹಿಂದ್ಗಡೆ ಜಾಗ ಇದೆ, ಅಲ್ಲೇ ನೀನು ಉದ್ಯೋಗ ಪ್ರಾರಂಭ ಮಾಡು. ಪಾಲಾಗಿರೋದಿಲ್ಲ ಅಪ್ಪ, ಬಿದ್ದೋಗ್ತಿದ್ದ ಹೆಣ್ಣಿಗೆ ಊರ್ಗೋಲಾಗಿ ನಿಂತು ಮತ್ತೆ ಅವಳು ನಿಮ್ಮ ಶಕ್ತಿನ ತಂದ್ಕೊಟ್ಟಿದ್ದೀರಾ. ನಿಮ್ಮಂತ ತಂದೆ ತಾಯಿಗಳು ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಇದ್ರೆ ಅಂತ ಹೆಣ್ಮಕ್ಳು ಅವ್ರ ಜೀವನದಲ್ಲಿ ಕಣ್ಣೀರು ಹಾಕ್ಬೇಕಾಗಿಲ್ಲ ಅನ್ನೋದನ್ನ ನಾನು ಸಾಧಿಸಿ ತೋರಿಸ್ತೀನಪ್ಪ. ಇದಕ್ಕೆ ನಿಮ್ಮ ಆಶೀರ್ವಾದ ಬೇಕಪ್ಪ. ನಮಸ್ಕಾರ ಕಂದ್ರವ. ಓ ಸಾಕಮ್ಮ ನಮಸ್ಕಾರ. ಏನ್ ಬಂದಿದ್ದು? ನಿನ್ನಿಂದ ಒಂದು ಉಪಕಾರ ಆಗ್ಬೇಕಂದ್ರವ. ಇವನು ನನ್ನ ಮಗ, ಹೋಲಿ ಅಲಿತಾವನೆ. ಅವನ ಕೆಲಸ ಕಲಿಸಿ ಒಬ್ಬ ಮನ್ಸಿನಂಗ್ ಮಾಡ್ರವ. ಏನೋ ಹೋಲಿ ಅಲಿತಾ ಇದೀಯಾ? ಕುತ್ಕೋ ಬಾಯ್ಲಿ ಬಾಯ್ಲಿ. ಇದೆಲ್ಲ ಹೆಚ್ಚೇನ್ ಮಾಡ್ಬೇಕು ನೀನೇನೇ ಯೋಚನೆ ಮಾಡ್ಬೇಡ ಸಾಕಮ್ಮ, ಧೈರ್ಯವಾಗಿ ಹೋಗುತ್ತಾ.
ಇನ್ನೊಂದ್ ದಾರಿ ನಾನು ತೋರಿಸ್ತೀನಿ, ಅಷ್ಟು ಮಾಡ್ರವ. ನಾನು ನಿನ್ ಬರ್ತೀನಿರವ, ಹೋಗುತ್ತಮ್ಮ. ಬೇಗ ಕೆಲಸ ಕಲಿತಿಯಲ್ಲೇನ? ರಾಕೇಶ್, ರಾಕೇಶು ಬಾಪ ಇಲ್ಲಿ. ಇಲ್ಲೇ ನನ್ ಮಗ. ನಮಸ್ಕಾರ. ನಮಸ್ಕಾರ. ಇವಳೆ ನಮ್ಮ ಹುಡುಗಿ ಲಕ್ಷ್ಮಿ ಅಂತ. ಎರಡ್ ಸಾವಿರ ರೂಪಾಯಿ ಸಂಬಳ ಬರುತ್ತೆ, 30,000 ರೂಪಾಯಿ ವರದಕ್ಷಿಣೆ ಕೊಡಕ್ ನಾವ್ ರೆಡಿ. ನೀವು ಹೂ ಅಂದ್ರೆ ದಯವಿಟ್ಟು ನನ್ ಕ್ಷಮಿಸಿ, ನನಗೆ ಮದುವೆ ಆಗಿದೆ. ನನ್ನ ಹೆಂಡತಿ ಜೀವಂತ ಹೋಗಿದ್ದಾಳೆ. ಮದುವೆ ಬೇರೆ ಆಗಿದೆಯಾ, ಹೆಂಡತಿ ಬೇರೆ ಇದ್ದಾಳ? ಯಾಕಮ್ಮ ಸುಳ್ಳು ಹೇಳ್ತೀರಾ? ಬರ ಬರಕ್ಷಿ ಅಲ್ವಾ, ನನ್ ಮದುವೆ ಆಗಿದೆ, ನನ್ನ ಹೆಂಡತಿ ಜೀವಂತವಾಗಿದ್ದಾಳೆ ಅಂತ ಬಾಯ್ ಬಿಟ್ಬಿಟ್ಟಿಯಲ್ಲ, ನಿನ್ ತಂಗಿ ಮದುವೆ ಹೇಗೋ ಮಾಡ್ತೀಯಾ? ಸ್ವಲ್ಪ ಆದ್ರೂ ಯೋಚನೆ ಬಿಡ್ವೇನೋ. ನಿನ್ಗೆ ಇರೋರು ತಲೆ ಇದೀನಮ್ಮ, ನಿನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡೋ ಪ್ರಯತ್ನ ಮಾಡ್ತಾ ಇದೆಯಾ ಅಂತ ರಂಜಿತ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ನಿನ್ ಜೈಲಲ್ಲಿ ಕೂತು ರಾಗಿ ದೀಸ್ತೇಗಳಾತೆ. ನೆನ್ಪಿಟ್ಕೊ, ತಲೆ ಇಲ್ಲ ಅಂತ ಇವತ್ತಾದ್ರೂ ಗೊತ್ತಾಯ್ತಲ್ಲ. ನಿನ್ನ ಮಾತು ಕೇಳಿ ಹಾಳಾದೆ, ಅವಳನ್ನ ಹೊಡೆದು ದೊಡ್ಡ ತಪ್ಪು ಇದೆ. ಇವತ್ತಿನಿಂದ ನಾನು ಅವಳ ಮುಖ ತೋರಿಸೋ ಯೋಗ್ಯತೆ ಕಳ್ಕೊಂಡ್ಬಿಟ್ಟಿದ್ದೀನಮ್ಮ, ಯೋಗ್ಯತೆ ಕಳ್ಕೊಂಡ್ಬಿಟ್ಟೆ. ಸಿಕ್ಕಿನ ಸಂಬಂಧ ಬಿಟ್ಟಿದ್ದೆಲ್ಲ, ಮತ್ತೆ ಇಂಥ ಒಳ್ಳೆ ಸಂಬಂಧ ಸಿಗಲ್ಲ ಕಣ. ನೋಡು, ಇನ್ನೊಂದು ಮದುವೆ ಮಾಡ್ಕೊಂತ ಒತ್ತಾಯ ಮಾಡಲ್ಲ. ನಿನ್ ತಂಗಿ ಮದುವೆಗೆ 30,000, ಅದೆಲ್ಲ ತರ್ತೀಯ ತಂದ್ಕೊಡು. ಈಗ ಮದುವೆ ಮಾಡಬೇಕು ಅಂತಂದ್ರೆ ಇರೋದೊಂದೇ ದಾರಿ, ಈ ಮನೆ ಮೇಲೆ 50,000 ಸಾಲ ತಗೋತೀನಿ. ನಿನ್ನ ಆಸೆ ತೀರುತ್ತೆ, ನಾಳೆಗೆ ಹೋಗಿ ಯಾರಾದ್ರೂ ಬ್ರೋಕರ್ ಮೀಟ್ ಮಾಡ್ತೀನಿ. ಮನೆಗೂ ಕೃಷ್ಣ ಅರ್ಪಣೆ.